ಹಣೆ ನಮ್ಮದಾದರೂ ಹಣೆಯ ಬರಹ ನಮ್ಮದಲ್ಲ, ಕೈ ನಮ್ಮದಾದರೂ ಕೈ ಬರಹ ನಮ್ಮದಲ್ಲ. ಬದುಕಿರುವವರೆಗೂ ಎಲ್ಲರನ್ನು ಕಾಡುವ ಪ್ರಶ್ನೆಯೇ ನಮ್ಮ ನಮ್ಮ ಹಣೆ ಬರಹನೇ. ನಮಸ್ಕಾರ ಸ್ನೇಹಿತರೆ, ಬ್ರಹ್ಮ ಬರದ ಹಣೆ ಬರವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ, ಅದು ದೈವ ಇಚ್ಛೆ ಅಂತ ಸಮಾಧಾನ ಮಾಡಿಕೊಳ್ಳಬೇಕು ಅಷ್ಟೇ. ಒಮ್ಮೆ ಯಮಧರ್ಮರಾಯ ತನ್ನ ತುರ್ತು ಕೆಲಸದ ನಿಯಮಿತ ಶ್ರೀಮನ್ನಾರಾಯಣನನ್ನು ಭೇಟಿ ಮಾಡಲು ವೈಕುಂಠಕ್ಕೆ ಬರುತ್ತಾನೆ. ಮುಖ್ಯದ್ವಾರದಲ್ಲಿ ಗರುಡ ಇದ್ದ. ಗರುಡ ಮಹಾಶಕ್ತಿವಂತ. ಯಮರಾಜ ಗರುಡನಿಗೂ ಕೂಡ ನಮಸ್ಕಾರ ಮಾಡುತ್ತಾನೆ. ಗರುಡನು ಕೂಡ ಯಮರಾಜನಿಗೆ ನಮಸ್ಕರಿಸಿ ಶುಭವನ್ನು ಕೋರುತ್ತಾನೆ. ಯಮರಾಜ ವೈಕುಂಠ ದ್ವಾರದಿಂದ ಒಳಗೆ ಹೋಗುವಾಗ ದ್ವಾರದ ಎಡಬದಿಯಲ್ಲಿ ಒಂದು ಚಿಕ್ಕ ಕಟ್ಟೆಯ ಮೇಲೆ ಒಂದು ಚಿಕ್ಕ ಗುಬ್ಬಚ್ಚಿ ಕುಳಿತುಕೊಂಡಿತ್ತು. ಯಮ ಆ ಗುಬ್ಬಚ್ಚಿಯನ್ನು ನೋಡಿ ಆಶ್ಚರ್ಯ ವ್ಯಕ್ತಪಡಿಸಿ ಹುಬ್ಬುಗಳನ್ನು ಮೇಲೆರಿಸಿ ಭುಜಗಳನ್ನು ಅಲಗಾಡಿಸಿ ಒಂದು ನೇರ ದೃಷ್ಟಿಯನ್ನು ಕೊಡುತ್ತಾನೆ. ಈ ಗುಬ್ಬಚ್ಚಿ ಇಲ್ಲಿ ಹೇಗೆ ಬಂತು ಅಂತ ಯೋಚಿಸುತ್ತಾ ಒಳಗಡೆ ಹೋಗುತ್ತಾನೆ. ಯಮರಾಜನ ಈ ವರ್ತನೆಯನ್ನು ಕಂಡು ಗುಬ್ಬಚ್ಚಿ ಬಹಳ ಹೆದರಿಕೊಂಡು ಕಣ್ಣೀರಿಡಲು ಪ್ರಾರಂಭಿಸುತ್ತದೆ. ಯಮರಾಜನು ಒಳಗಡೆ ಹೋದ ನಂತರ ಗರುಡ ಗುಬ್ಬಚ್ಚಿ ಅಳುವುದನ್ನು ನೋಡಿ ಕೇಳುತ್ತದೆ, ಯಾಕಪ್ಪ ನೀನು ಅಳುತ್ತಿದ್ದೀಯಾ? ಅದಕ್ಕೆ ಗುಬ್ಬಚ್ಚಿ ಹೇಳುತ್ತದೆ, ಅಣ್ಣ ನೀನೇ ನೋಡಿದೀಯಲ್ಲ ಯಮರಾಜ ನನ್ನನ್ನು ನೋಡಿದ ರೀತಿ, ಅವನ ದೃಷ್ಟಿ, ಅವನ ನಡವಳಿಕೆ ನೋಡಿದರೆ ನನಗೆ ಭಯವಾಗುತ್ತದೆ. ನನ್ನ ಕಾಲ ಮುಗಿದ ಹಾಗೆ ಕಾಣುತ್ತದೆ. ಇನ್ನು ನನ್ನ ಹೆಂಡತಿ ಮಕ್ಕಳ ಗತಿಯೇನು? ನಾನೇನೋ ಮಾಡಲಿ ಅಂತ ತನ್ನ ದುಃಖವನ್ನು ಗರುಡನಿಗೆ ಹೇಳುತ್ತದೆ. ಜೊತೆಗೆ ಜೋರಾಗಿ ಅಳಲು ಕೂಡ ಪ್ರಾರಂಭಿಸುತ್ತದೆ. ಎಷ್ಟಾದರೂ ಗುಬ್ಬಚ್ಚಿ ಅಂದರೆ ಪಕ್ಷಿ. ಗರುಡ ಪಕ್ಷಿಗಳ ರಾಜ. ತನ್ನ ಜಾತಿ ಪ್ರೇಮ ಕರುಣೆ ಉಕ್ಕಿ ಬಂದು ಗರುಡ ಹೇಳುತ್ತಾನೆ, ನೀನೇನು ಹೆದರಬೇಕಾಗಿಲ್ಲ ಗುಬ್ಬಚ್ಚಿ, ನಾನು ನಿನ್ನನ್ನು ಒಂದು ಸುರಕ್ಷಿತ ಪ್ರದೇಶಕ್ಕೆ ಕೊಂಡೊಯ್ಯುತ್ತೇನೆ. ಯಮರಾಜನಿಗೂ ಗೊತ್ತಾಗಲ್ಲ, ಅಲ್ಲಿ ಯಮರಾಜ ಕೂಡ ಬರಲು ಸಾಧ್ಯವಿಲ್ಲ. ಬಾ ನನ್ನ ಮೇಲೆ ಕುಳಿತುಕೋ ಎಂದು ಕರೆಯುತ್ತದೆ. ಆಗ ಗುಬ್ಬಚ್ಚಿ ಹೆದರುತ್ತದೆ, ತಾನು ಗರುಡನ ಮೇಲೆ ಕುಳಿತರೆ ರಭಸಕ್ಕೆ ತಾನು ಬಿದ್ದು ಸಾಯುತ್ತೇನೆ ಎಂದು. ಗರುಡನಿಗೆ ಗುಬ್ಬಚ್ಚಿಯ ಯೋಚನೆ ಅರ್ಥವಾಗುತ್ತದೆ. ಹೆದರಬೇಡ, ನಿನ್ನನ್ನು ನಾನು ಜೋಪಾನವಾಗಿ ಒಯ್ಯುತ್ತೇನೆ, ನನ್ನ ಕೊಕ್ಕಿನಿಂದ ಭದ್ರವಾಗಿ ಹಿಡಿದುಕೊಳ್ಳುತ್ತೇನೆ ಅಂತ ಹೇಳಿ ಗುಬ್ಬಚ್ಚಿಯನ್ನು ತನ್ನ ಕೊಕ್ಕಿನಲ್ಲಿ ಹಿಡಿದುಕೊಂಡು ವಾಯುವೇಗದಿಂದ ಹಾರಿ ಗಂಧವಾದವ ಪರ್ವ ಮೇಲಿದ್ದ ಒಂದು ಮರದ ಮೇಲೆ ಇಟ್ಟು, ನೀನು ಇಲ್ಲಿ ಸುರಕ್ಷಿತವಾಗಿರಬಹುದು, ನಿನಗೆ ಯಾರೂ ಇಲ್ಲಿ ತೊಂದರೆ ಕೊಡಲು ಸಾಧ್ಯವಿಲ್ಲ, ನಿನ್ನ ಪ್ರಾಣಕ್ಕೂ ಇಲ್ಲಿ ಭಯವಿಲ್ಲ ಎಂದು ಹೇಳಿ, ಹಾಗೆಯೇ ನೀನು ಯಮರಾಜನ ಕಣ್ಣಿಗೂ ಬೀಳಲು ಇಲ್ಲಿ ಸಾಧ್ಯವಿಲ್ಲ ಅಂತ ಹೇಳಿ ಅದು ವೈಕುಂಠಕ್ಕೆ ತಿರುಗಿ ಬರುತ್ತದೆ. ಗರುಡ ವೈಕುಂಠಕ್ಕೆ ವಾಪಸ್ಸು ಬಂದು ಮತ್ತೆ ತಾನು ಎಲ್ಲಿ ಕುಳಿತಿದ್ದ ಅದೇ ಜಾಗದಲ್ಲಿ ದ್ವಾರಪಾಲಕನಾಗಿ ಕುಳಿತುಕೊಳ್ಳುತ್ತದೆ. ಯಮರಾಜ ತನ್ನ ಕೆಲಸವನ್ನು ಮುಗಿಸಿಕೊಂಡು ಹೊರಗೆ ಬರುತ್ತಾ ಗುಬ್ಬಚ್ಚಿ ಕುಳಿತಿದ್ದ ಕಟ್ಟೆ ಕಡೆ ನೋಡುತ್ತಾನೆ. ಅದು ಮಾಯವಾಗಿರುತ್ತದೆ. ಅವನಿಗೆ ಆಶ್ಚರ್ಯವಾಗುತ್ತದೆ. ಆಗ ಗರುಡ ಯಮಧರ್ಮರಾಯನಿಗೆ ಕೇಳುತ್ತದೆ, ಏನು ಯಮಧರ್ಮರಾಯ, ಪಾಪ ಆ ಗುಬ್ಬಚ್ಚಿಯ ಮೇಲೆ ನಿನ್ನ ದೃಷ್ಟಿ ಬಿತ್ತೆ, ಅದು ಎಲ್ಲಿ ಹೋಯಿತು ಎಂದು ಯೋಚಿಸುತ್ತಿದ್ದೀಯಾ? ಅದು ನಿನಗೆ ಕಾಣದಂತೆ ಎಲ್ಲೋ ಒಂದು ಬೇರೆ ಕಡೆ ಬಿಟ್ಟು ಬಂದಿದ್ದೇನೆ. ನೀನು ಈಗ ಆ ಗುಬ್ಬಚ್ಚಿಯನ್ನು ಏನು ಮಾಡಲು ಸಾಧ್ಯವಿಲ್ಲ. ಎಲ್ಲ ಜೀವಿಗಳಿಗೂ ಕಾಲ ಬರುವವರೆಗೂ ಅವರ ಹಣೆ ಬರ ಇದ್ದ ಹಾಗೆ ನಡೆಯುತ್ತದೆ ಎಂದು ಗರುಡ ಯಮಧರ್ಮರಾಜನಿಗೆ ಬೋಧನೆಯನ್ನು ಮಾಡುತ್ತದೆ. ಆಗ ಯಮಧರ್ಮರಾಜ ನಕ್ಕು ಗರುಡನಿಗೆ ಹೇಳುತ್ತಾನೆ, ಅಲ್ಲ ಅದು ಹಿಂದೆ ಸಾಯಬೇಕಿತ್ತು, ಅದರ ಆಯಸ್ಸು ಮುಗಿದು ಹೋಗಿದೆ, ನನಗೆ ಅರ್ಥವಾಗುತ್ತಿಲ್ಲ ಅದು ಹೇಗೆ ಇಲ್ಲಿ ವೈಕುಂಠಕ್ಕೆ ಬಂತು ಅಂತ ನಾನು ಕೂಡ ಯೋಚನೆ ಮಾಡುತ್ತಿದ್ದೆ. ಒಂದು ವೇಳೆ ಅದು ಈ ವೈಕುಂಠದಲ್ಲಿ ಇದ್ದರೆ ನನಗೆ ಪ್ರಾಣ ತೆಗೆಯಲು ಆಗುತ್ತಿರಲಿಲ್ಲ, ಅದು ಅದರ ಹಣೆ ಬರಹ. ಆ ಗುಬ್ಬಚ್ಚಿಯ ವಿಧಿಯ ಲಿಖಿತ ಪ್ರಕಾರ ಅದು ಗಂಧಮಾದನ ಪರ್ವತದಲ್ಲಿರುವ ಒಂದು ಮರದ ಮೇಲೆ ಅದಕ್ಕೆ ಮರಣ ಕಾಯುತ್ತಿದೆ. ಆದರೆ ಅದು ಇಲ್ಲಿ ವೈಕುಂಠದಲ್ಲಿ ಹೇಗೆ ಬಂತು ಅಂತ ನಾನು ಕೂಡ ಯೋಚನೆ ಮಾಡುತ್ತಿದ್ದೆ. ಆಗ ಗರುಡನಿಗೆ ಮಹದಾಶ್ಚರ್ಯವಾಗುತ್ತದೆ, ಬೇಸರವೂ ಕೂಡ ಆಗುತ್ತದೆ. ಹೌದು, ನಾನು ಅದನ್ನು ಕಾಪಾಡಲು, ನಿನ್ನ ದೃಷ್ಟಿಯಿಂದ ತಪ್ಪಿಸಲು ಈಗ ನಾನು ಅದೇ ಗಂಧಮಾದವ ಪರ್ವತದ ಮರದ ಮೇಲೆ ಬಿಟ್ಟು ಬಂದಿದ್ದೇನೆ. ಅಯ್ಯೋ ನನ್ನಿಂದ ತಪ್ಪಾಯಿತು, ನಾನು ಇಂಥ ತಪ್ಪನ್ನು ಮಾಡಬಾರದಾಗಿತ್ತು ಎನ್ನುತ್ತಾ ಯಮಧರ್ಮರಾಯನಲ್ಲಿ ಹೇಳುತ್ತದೆ.
ಆಗ ಯಮಧರ್ಮರಾಯ ಹೇಳುತ್ತಾನೆ, ನೋಡಿದೀಯಾ ಗರುಡ, ಇದೇ ನೀನು ಸರಿಯಾಗಿ ಮಾಡಿದ್ದು. ಹಣೆ ಬರವನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ನನಗೂ ಕೂಡ ಆಶ್ಚರ್ಯವಾಗಿದ್ದು ಅದೇ. ಆ ಗುಬ್ಬಚ್ಚಿ ವೈಕುಂಠದಲ್ಲಿ ಇದ್ದರೆ ಅದಕ್ಕೆ ಮರಣ ಬರಲು ಸಾಧ್ಯವಿಲ್ಲ. ನೀನೊಬ್ಬನೇ ಅದನ್ನು ಅದರ ಮರಣ ಸ್ಥಾನಕ್ಕೆ ಬಿಟ್ಟು ಬರಲು ಶಕ್ತಿ ಇದ್ದವನು. ಹಾಗೆ ಆಯಿತಲ್ಲ, ಇದೇ ವಿಧಿ ಬರಹ ಅಂತಾರೆ, ಇದನ್ನೇ ಹಣೆ ಬರೆ ಅಂತಾರೆ. ಗರುಡನು ಕೂಡ ಯಮಧರ್ಮರಾಯನ ಮಾತನ್ನು ಒಪ್ಪುತ್ತದೆ. ಹೌದು, ಯಾರಿಂದಲೂ ಆಗಲಿ ವಿಧಿಯನ್ನ ಹಣೆ ಬರವನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವೇ ಇಲ್ಲ. ಅದು ಹೇಗೆ ನಡೆಯಬೇಕೆನ್ನುವುದು ಮೊದಲೇ ಬರದಾಗಿದೆ. ಸ್ನೇಹಿತರೆ, ಯಾರೇ ಎಷ್ಟು ದೈಹಿಕವಾಗಿ ಸದೃಢವಾಗಿದ್ದರೂ, ಯಾರೇ ಎಷ್ಟು ಶ್ರೀಮಂತವಾಗಿದ್ದರೂ, ಯಾರೇ ಎಷ್ಟು ಬಲಶಾಲಿಯಾಗಿದ್ದರೂ, ಯಾರೇ ಎಲ್ಲೇ ಇರಲಿ, ಅದು ಸ್ವರ್ಗದಲ್ಲೇ ಇರಲಿ, ಅದು ನರಕದಲ್ಲೇ ಇರಲಿ, ಕಾಡಲ್ಲೇ ಇರಲಿ, ನಗರದಲ್ಲೇ ಇರಲಿ, ಹತ್ತನೇ ಅಂತಸ್ತಿನಲ್ಲಿರಲಿ ಅಥವಾ ರಸ್ತೆ ಮೇಲೆ ಇರಲಿ, ಹಣೆ ಬರದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಸಾವು ಅನ್ನುವುದು ಶ್ರೀಮಂತ ಬಡವ ಬಲಿಷ್ಠ ಅನ್ನೋದನ್ನು ನೋಡುವುದಿಲ್ಲ, ಎಲ್ಲವೂ ಅವರವರ ಹಣೆ ಬರತಕ್ಕಂತೆ ನಡೆಯುತ್ತದೆ. ಸ್ನೇಹಿತರೆ, ಅದಕ್ಕೆ ಅನ್ನುವುದು ನಮ್ಮ ಬರವಣಿಗೆ ಎಷ್ಟೇ ಸುಂದರವಾಗಿದ್ದರೂ ನಮ್ಮ ಹಣೆ ಬರವನ್ನು ಮಾತ್ರ ನಮ್ಮಿಂದ ಬರೆಯಲು ಸಾಧ್ಯವೇ ಇಲ್ಲ. ಈ ಒಂದು ಸತ್ಯನ ನೀವು ಕೊನೆಯವರೆಗೂ ನಂಬಲೇಬೇಕು. ಇಂತಹದೇ ಹಲವಾರು ಸತ್ಯಪೂರ್ಣ ಸ್ಫೂರ್ತಿದಾಯಕ ಕಥೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮಧ್ಯ ತರುತ್ತೇನೆ. ಹಣೆಯ ಬರಹದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಆ್ಯಂಡ್ ಯು ಬೆಟರ್ ಟೇಕ್ ಕೇರ್. कहते हैं किस्मत मेहरबान तो गधा पहलवान, यानी जब किस्मत साथ देती है तो इंसान किसी भी परेशानी से आसानी से बाहर निकल आता है। ये किस्मत का एक खेल है, जब कोई गरीब लॉटरी लगने पर रातों रात अमीर हो जाता है और एक अमीर इंसान रातों रात सड़क पर आ जाता है।